ಸರ್ಕಾರಿ ಆಸ್ತಿಯನ್ನ ರಕ್ಷಿಸಬೇಕಾದವರೇ ಭಕ್ಷಿಸಿದ್ರೆ ಹೇಗೆ? ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಲ್ವಾ? ಹೀಗಂತ ಉಪ್ಪಿನ ಬೆಟಗೇರಿ ಗ್ರಾಮಸ್ಥರು ಮಾತನಾಡಿಕೊಳ್ತಿದ್ದಾರೆ. ಕಳೆದ 4-5 ವರ್ಷಗಳ ಹಿಂದೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದವರಿಗೆ ಅಲ್ಲಿನ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತ ಬಿಸಿ ಮುಟ್ಟಿಸುವ ಕೆಲಸ ಮಾಡಿತ್ತು. ಇಂತಹ ಉದಾಹರಣೆ ಗೊತ್ತಿದ್ರೂ ಕೂಡ ಉಪ್ಪಿನ ಬೆಟಗೇರಿ ಪಂಚಾಯಿತಿ ಅಧಿಕಾರಿಗಳೇ ತಮ್ಮ ಕೆಲ ಸಿಬ್ಬಂದಿಗೆ ಸರ್ಕಾರಿ ಜಾಗದಲ್ಲೇ ಮನೆ ಹಾಕಿಸಿಕೊಳ್ಳಲು ಪರವಾನಗಿ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಆಸ್ತಿ ಇದೆಯೋ ಅದು ಸರ್ಕಾರದ ಆಸ್ತಿ ಅಂತ ಅಲ್ಲಿ ಬೋರ್ಡ್ ಹಾಕಲಾಗಿದೆ. ಆದರೆ ತೆರವು ಕಾರ್ಯ ಮಾತ್ರ ನಡೆದಿಲ್ಲ. ಗ್ರಾಮದ ಸರ್ವೆ ನಂಬರ್ 860 ಬರುವ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ. ಆ ಜಾಗ ದಾಖಲೆ ಪತ್ರಗಳಲ್ಲಿ ಸರ್ಕಾರಿ ಕಿಲ್ಲೆ ಅಂತ ಬರೆದಿದೆ. ಆದರೆ ಜಾಗದಲ್ಲಿ ಸಾಕಷ್ಟು ಮನೆಗಳನ್ನ ಒತ್ತುವರಿ ಮಾಡಿ ಹಾಕಿಕೊಳ್ಳಲಾಗಿದೆ. ಅದರಲ್ಲಿ ಪಂಚಾಯಿತಿ ಸಿಬ್ಬಂದಿಯೇ ಮನೆ ನಿರ್ಮಿಸಿಕೊಂಡಿರೋದು ಕೂಡ ವಿಪರ್ಯಾಸ. ಈ ಸಂಬಂಧ ಪಬ್ಲಿಕ್ ನೆಕ್ಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ಗ್ರಾಮದ ಕೃಷ್ಣ ಬುದ್ನಿ, ಒತ್ತುವರಿಯಾದ ಜಾಗವನ್ನ ಪಂಚಾಯಿತಿಯವರು ತೆರವುಗೊಳಿಸಲು ಮುಂದಾದ್ರೆ ಅವರು ಕೇವಲ 1% ಜನಕ್ಕೆ ಮಾತ್ರ ಕೆಟ್ಟವರಾಗ್ತಾರೆ, ಇದರಿಂದ ಉಳಿದ 99% ಜನಕ್ಕೆ ಒಳ್ಳೆಯದಾಗುತ್ತದೆ. ಆದರೆ ಪಂಚಾಯಿತಿಯವರು ಇಂಥ ಸಾಹಸಕ್ಕೆ ಮುಂದಾಗ್ತಿಲ್ಲ. ಈ ಬಾರಿ ಸರ್ಕಾರಿ ಆಸ್ತಿಯನ್ನ ತೆರವುಗೊಳಿಸಲು ಠರಾವು ಪಾಸ್ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಎ ಭಾವಖಾನ್ ಅವರು ಪಬ್ಲಿಕ್ ನೆಕ್ಸ್ಟ್ಗೆ ತಿಳಿಸಿದ್ರು. ಅದ್ರ ಬಗ್ಗೆ ಅಂದ್ರೆ ಅವರ ರಾಜಕೀಯ ಮಾಡೋರು ದುರುದ್ದೇಶಪೂರ್ವಕವಾಗಿ ಅವ್ರ ಹಕ್ಕ ಅನುವು ಮಾಡಿಕೊಡತ್ತಾರ. ಅವರು ಓಟ್ ಬ್ಯಾಂಕರ್ ಸಲುವಾಗಿ ನಡೆದೈತಿ, ಕ್ರಮ ಇಡಕ್ಕೆ ಅವ್ರು ತಯಾರಲ್ಲ. ಸುಮಾರು ಸುಪ್ರೀಂ ಕೋರ್ಟ್ ಆದೇಶನ ಪಂಚಾಯತಿಗೆ 3 ಅವರು ಕಳಿಸ್ಯಾರ ಕ್ರಮ ಇಡಕ. ಏನಂತ ಹೇಳ್ರಿ? ಇಲ್ಲ, ಸರ್ಕಾರಿ ಆಸ್ತಿಗಳ ಏನು ಅತಿಕ್ರಮ ಆಗ್ಯಾವಲ್ಲ ಅವನ್ ತೆರವುಗೊಳಿಸೋ ಕರವನ್ನ ಟರಾವ್ ತಗೋರು ಪಂಚಾಯತಾಗ. ನಿಮ್ ಕಡೆಯಿಂದ ಆಗಲಿಕ್ಕೂ ನಾವು ಟರಾವ್ ಮಾಡಿ ಕೊಟ್ರು ಕೂಡ ನಾವು ಕ್ರಮ ಇಡ್ತೇವೆ ಅಂತ ಹೇಳಿದ್ರೆ ಇವ್ರು ಟರಾವ್ ಮಾಡಿ ಕೊಡತ್ತಲ್ಲ ಪಂಚಾಯತ್ ಅವರು.